ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ನಮ್ಮ ಕೂದಲು ಬೆಳವಣಿಗೆಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋ ಕೆಲವು ಸಿಂಪಲ್ ಟಿಪ್ಸ್ಗಳನ್ನು ನೋಡೋಣ. ಇವಾಗ ಜಾಸ್ತಿ ಜನಕ್ಕೆ ಉದ್ದ ಕೂದಲು ದಪ್ಪವಾಗಿರಬೇಕು ಉದ್ದವಾಗಿರಬೇಕು ಅಂತ ಬಯಸ್ತಾ ಇರ್ತೀವಿ. ಸೊ ಕೂದಲು ದಪ್ಪವಾಗಿ ಉದ್ದವಾಗಿ ಇರಬೇಕು ಅಂತ ಬಯಸಿದರೆ ಆಗತ್ತೋ ಸ್ನೇಹಿತರೆ? ಇಲ್ಲ ಅಲ್ವಾ? ಅದಕ್ಕೆ ನಾವು ಕೂಡ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಹಾಗಿದ್ರೆ ಯಾವುದು ಅಂತ ನೋಡೋಣ, ಬನ್ನಿ. ಹ್ಯಾಕ್ ನಂಬರ್ ಒನ್, ತಲೆ ಕೆಳಗಾಗಿ ಬಾಗುವುದು, ಅಂದರೆ ಇನ್ವರ್ಷನ್ ಮೆಥಡ್. ನೀವು ರೆಗ್ಯುಲರ್ ಯೂಸ್ ಮಾಡೋ ಎಣ್ಣೆ ತೊಗೊಳ್ಳಿ, ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನ ನಿಮ್ಮ ನೆತ್ತಿಯ ಬುಡಕ್ಕೆ ಅಂದರೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ, ಚೆನ್ನಾಗಿ ಮಸಾಜ್ ಮಾಡಿ ಫಿಂಗರ್ಸಿಂದ. ನಿಮ್ಮ ಆಯಿಲ್ ಅಪ್ಲೈ ಮಾಡೋದು ಮಸಾಜ್ ಮಾಡೋದು ಆದಮೇಲೆ ನಿಮ್ಮ ಕೂದಲನ್ನು ನಿಧಾನವಾಗಿ ತಲೆ ಕೆಳಗಾಗಿ ತಿರುಗಿಸ್ಬಿಡಿ, ಸಡೀಲವಾಗಿರೋ ಹಾಗೆ ನೋಡ್ಕೊಳ್ಳಿ, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ನಿಂತೆ ಮಾಡಬೇಕಂತಿಲ್ಲ, ಚೇರು ಕೌಚ್ ಮೇಲೆ ಕೂತು ಕೂಡ ಮಾಡಬಹುದು. ಈ ಪೊಸಿಷನಲ್ಲಿ ಒಂದು 4-5 ನಿಮಿಷ ಮಾಡಿ ನಿಮ್ಮ ರೆಗ್ಯುಲರ್ ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಇದನ್ನು ನೀವು ಆಯಿಲ್ ಅಪ್ಲೈ ಮಾಡೋವಾಗ ಅಷ್ಟೇ ಅಲ್ಲ, ಡೈಲಿ ಮಾರ್ನಿಂಗ್ ಯೋಗ ಮಾಡೋರು ಅದ್ರ ಜೊತೆ ಕೂಡ ಇದನ್ನು ರುಟೀನಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬ ಬೇಗ ರಿಸಲ್ಟ್ ಕೂಡ ಕೊಡುತ್ತೆ. ಸೆಕೆಂಡ್ ಟಿಪ್ಸ್ ಬಂದು ರಬ್ಬಿಂಗ್ ಫಿಂಗರ್ ನೇಲ್ಸ್, ಅಂದರೆ ನಮ್ಮ ಉರುಗಳನ್ನು ಈ ರೀತಿ ಚೆನ್ನಾಗಿ ರಬ್ ಮಾಡೋದು. ಇದಕ್ಕೆ ಬಾಲಾಯಾಮ ಯೋಗ ಅಂತ ಕೂಡ ಕರಿತೀವಿ ನಾವು. ಕೂದಲು ಬೆಳವಣಿಗೆಗೆ ಈ ಯೋಗ ತುಂಬಾ ಉಪಯೋಗ ಆಗುತ್ತೆ. ಸ್ವಲ್ಪ ಫೋರ್ಸ್ ಹಾಕಿ ಫಿಂಗರ್ಸ್ ರಬ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಡೈಲಿ ಮಿನಿಮಮ್ 10-20 ನಿಮಿಷ ಮಾಡಿದರೆ ನಿಮ್ಮ ಕೂದಲು ಗ್ರೋತ್ ಆಗಲಿಕ್ಕೆ ಚೆನ್ನಾಗಿ ಉಪಯೋಗ ಆಗುತ್ತೆ. 4 ಬೆರಳಿಂದ ಮಾಡಬೇಕು, ಥಂಬ್ ಫಿಂಗರ್ ಏನಿದೆ ಅದನ್ನು ಬಿಟ್ಟು. ಉಗುರುಗಳನ್ನು ರಬ್ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಹಾಗೂ ನಿಮ್ಮ ಕೂದಲು ಗ್ರೋ ಆಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಹೈ ಬಿ ಪಿ ಇರೋರು ಇದನ್ನು ಮಾಡಬೇಡಿ, ಏಕೆಂದರೆ ಅದು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಮಾಡಬೇಡಿ. ಟಿಪ್ಸ್ 3, ಹಾಟ್ ಹೇರ್ ಸ್ಟೈಲಿಂಗ್ ಟೂಲ್ಸ್. ನಾವೇನು ಕೂದಲು ಬೇಗ ಒಣಗಬೇಕು ಅಂತ ಹೇರ್ ಡ್ರೈಯರ್ ಸ್ಟೈಲ್ ಮಾಡಲಿಕ್ಕೆ ಸ್ಟ್ರೇಟ್ನರ್ ಯೂಸ್ ಮಾಡ್ತೀವಿ, ಇದನ್ನ ತೀರಾ ಕಡಿಮೆ ಯೂಸ್ ಮಾಡಬೇಕು. ತೀರಾ ಅರ್ಜೆಂಟ್ ಇದ್ದಾಗ ಓಕೆ, ಬಟ್ ರೆಗ್ಯುಲರ್ ಯೂಸ್ ಮಾಡ್ತಿದ್ರೆ ಇವಾಗಿಂದನೇ ಸ್ಟಾಪ್ ಮಾಡಿ. ಇವುಗಳಿಂದ ನಮ್ಮ ಕೂದಲಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ, ಕೂದಲು ತೆಳ್ಳಗಾಗ್ತಾ ಬರುತ್ತೆ. ಇವುಗಳನ್ನ ಯೂಸ್ ಮಾಡೋದು ಬಿಟ್ಟು ನೋಡಿ, ನಿಮ್ಮ ಕೂದಲು ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯುತ್ತೆ. ಟಿಪ್ಸ್ 4, ಅವಾಯ್ಡ್ ಟೈಟ್ ಹೇರ್ ಸ್ಟೈಲ್ಸ್. ನಾವು ಟೈಟಾಗಿ ಬನ್ ಮಾಡೋದ್ರಿಂದ, ಜಡೆ ಹಾಕೋದ್ರಿಂದ ಅಥವಾ ಕ್ಲಿಪ್ಸ್ ಹಾಕೋದ್ರಿಂದ ನಮ್ಮ ಕೂದಲು ರೂಟಲ್ಲಿನೇ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಫುಲ್ ಟೈಟಾಗಿ ಹಾಕೋದು ಬಿಡಿ, ಮೀಡಿಯಮ್ ಹಾಕಿ. ಫುಲ್ ಟೈಟು ಬೇಡ, ಫುಲ್ ಲೂಸು ಬೇಡ. ಟೈಟ್ ಹಾಕಿದಾಗ ನೆತ್ತಿಗೆ ಅಂದರೆ ಸ್ಕ್ಯಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ, ಅದರಿಂದ ಕೂಡ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗೋದ್ರಿಂದ ನಮ್ಮ ಕೂದಲು ಶಾಶ್ವತವಾಗಿ ಹೋಗೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಸೊ ಟೈಟ್ ಹೇರ್ ಸ್ಟೈಲ್ಸ್ನ ಕಡಿಮೆ ಮಾಡಿ. ಟಿಪ್ಸ್ 5, ಡೋಂಟ್ ವ್ರ್ಯಾಪ್ ಯುವರ್ ಹೇರ್ ಇನ್ ಟವೆಲ್. ನಾವು ತಲೆಸ್ನಾನ ಮಾಡಿದ್ಮೇಲೆ ಜಾಸ್ತಿ ಟೈಮು ಕೂದಲನ್ನು ಟವೆಲಲ್ಲಿ ಸುತ್ತಿ ಬಿಡಬಾರ್ದು, ಹಾಗೆ ಟವೆಲಿಂದ ರಫ್ ಆಗಿ ಉಜ್ಜೋಕ್ಕೂ ಹೋಗಬಾರ್ದು. ಈ ಮಿಸ್ಟೇಕ್ಸಿಂದನೇ ನಮ್ಮ ಕೂದಲು ಇನ್ನೂ ಜಾಸ್ತಿ ಉದುರುತ್ತೆ. ತಲೆಸ್ನಾನ ಮಾಡಿದಾಗ ನಮ್ಮ ಕೂದಲು ತೇವವಾಗಿರುತ್ತೆ ಮತ್ತು ಹೆಚ್ಚು ದುರ್ಬಲವಾಗಿರುತ್ತೆ. ಟವೆಲ್ಲು ವೇಟ್ ಇರೋದ್ರಿಂದ ಸ್ವಲ್ಪ ರಫ್ ಆಗಿ ಉಜ್ಜಿದರೂ ಕೂಡ ನಮ್ಮ ಕೂದಲು ಸುಲಭವಾಗಿ ಬೇರುಗಳಿಂದನೇ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಲೆಯಲ್ಲಿ ಜಾಸ್ತಿ ನೀರಿದೆ ಅಂದರೆ ನೀರನ್ನು ಚೆನ್ನಾಗಿ ಹಿಂಡಿ ಮತ್ತು ಕೂದಲನ್ನು ಗಾಳಿಲಿ ಒಣಗೋಗ್ಬಿಡಿ. ನೀವು ಟವೆಲ್ ಬದಲಿಗೆ ಹಳೆಯ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡಬಹುದು. ಕಾಟನ್ ಬಟ್ಟೆ ನೀರನ್ನು ಬೇಗ ಹಿಂಡ್ಕೊಳ್ಳುತ್ತೆ, ಇದರಿಂದ ಕೂದಲು ಬೇಗ ಒಣಗುತ್ತೆ. ಈ 5 ಟಿಪ್ಸ್ನ ರೆಗ್ಯುಲರ್ ಯೂಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಹೇಗನ್ನಿಸ್ತು ಅಂತ ನನಗೂ ಕಮೆಂಟ್ ಮುಖಾಂತರ ತಿಳಿಸಿ.